ಬಟ್ ಮಾತಲ್ಲಿ ಎಲ್ಲ ನಾನು ಹೊರಟೋಯ್ತು. ನಾನು ಯಾರು ಅಂತ ಕೂಡ ನನಗೆ ಗೊತ್ತಿಲ್ಲ ಆ ಥರ ಆಗುತ್ತಿತ್ತು. ಆಮೇಲೆ ದಿವಸ ತೆರೆಗಿಡದು ಈ ಥರ ಎಲ್ಲ ಮಾಡಿ ಮಾಡಿ ಜಿದ್ದುಗಳು ಹೇಳಿ 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 ನನಗೆ ನಾಲಿಗೆ ಸ್ವಲ್ಪ ಇದಾಗ್ತಾ ಇದೆ. ಹೀಗೆ ಸ್ವಲ್ಪ ಇದಾಗುತ್ತೆ, ಸ್ವಲ್ಪ ಗಟ್ಟಿಯಾಗಿ ಇಟ್ಕೊಂಡು ಮನಸ್ಸು ಕಷ್ಟಪಡದೇ ಇದ್ದರೆ ಸರಿಯಾಗ್ಬಿಡುತ್ತೆ. ಜ್ಞಾಪಕ ಶಕ್ತಿ ಯಾವಾಗ ಬಂತು? ಈಗಲೂ ಬರ್ತಾ ಇರ್ತದೆ ಅದು ಅಷ್ಟೇ. ಕೆಲವುದೆಲ್ಲ ಇನ್ನೂ ನಾನು ಸ್ವಂತ ಬಂದೆಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಸರ್, ಆದರೆ ಡ್ಯಾನ್ಸ್ ಮಾತ್ರ ಬರುತ್ತೆ ಸರ್. ಆ ಮೂಮೆಂಟ್ಸ್ ಹಂಗೆ ನೆನಪು ಆಯಿತು. ನನಗೆ ನೆನಪಿರೋದು ಕಲೆ ಮಾತ್ರ. ದುಬೈಯಿಂದ ಇಂಡಿಯಾಗೆ ಬಂದಿದ್ದೇನಕ್ಕೆ ಮನೆ ಮತ್ತೆ ವಾಪಸ್? ಈಗ ಏನಂದರೆ ನನಗೆ ಸ್ಟ್ರೋಕ್ ಆಗಿದೆ, ಆಗ್ಬಿಟ್ಟು ನಿಮ್ಗೆ ಅದೇ ಸರ್ ಸ್ಟ್ರೋಕ್ ಆಗ್ಬಿಟ್ಟು ಒಂದು 2002-03 ಎಲ್ಲ ಒಂದಾಗಿದೆ. ನಾನು ದುಬೈಗೆ ಕೆಲಸಕ್ಕೆ ಹೋಗಿ ಅಲ್ಲಿಂದ ನನಗೆ ಎಲ್ಲ ಮರೆತು ಬಿಟ್ಟಿದೆ ಸರ್. ಓಕೆ, ಇವಾಗ ಒಂದನ್ನು ಮಾತಾಡೋಣ. ಇಲ್ಲಿದ್ದಾಗ ಸ್ಟ್ರೋಕ್ ಆಗಿದ್ದ ತಮಗೆ ಅಥವಾ ದುಬೈಗೆ ಹೋದಾಗ ಆಗಿದ್ದ? ಇಲ್ಲಿಂದ ಆಗಿದೆ. ಇನ್ನು ಇಲ್ಲಿ ಅದು ಕಾಣಿಸ್ಕೊಂಡಿದ್ದು. ನಾನು ಇಲ್ಲಿ ಒಂದು 10-18 ದಿವಸ ನಾನು ಇಲ್ಲಿ ಅಡ್ಮಿಟ್ ಆಗಿತ್ತು ICUಯಲ್ಲಿ. ಆಮೇಲೆ ನನ್ನ ವಿಸಾ ಮುಗಿದೋದು ಹೋಗುತ್ತೆ, ಹೊರಡಿ ಬಾ ಅಂದರು. ಇದೇ ಒಂದು ಅವ್ರ ಇನ್ಸ್ಟಿಟ್ಯೂಟಲ್ಲಿ ಅಲ್ಲಿ ಹೋದ ತಕ್ಷಣ ಅಲ್ಲಿ ಹೋಗಿ ನಾನು ದುಬೈಯಲ್ಲಿ ಇದ್ದೆ ಅಂತ ನಂಗೆ ಗೊತ್ತಿಲ್ಲ. ಆಟೋಯಲ್ಲಿ ಹತ್ಬಿಟ್ಟು ಟಿಪ್ಸ್ ಅಂದರಿಗೆ ಹೋಗು ಅಂತ ಹೇಳ್ತಾ ಇದ್ದೆ. ಆಟೋ ಅಲ್ಲ, ಟ್ಯಾಕ್ಸಿ ಅವರು ನಾನು ಜಗಳ, ಇವರು ಟಿಪ್ಸ್ ಅಂದರಿಗೆ ಹೋಗಿ ಕೇಳಿದರೆ ಫುಜರಾದಲ್ಲಿ ಇಲ್ಲಿ ಎಲ್ಲೋ ಕರ್ಕೊಂಡ್ಬಂದು ನಿಲ್ಲಿಸ್ತಾ ಇದೆ ಅಂದರು. ಅವಾಗ ನನಗೆ ಏನು ಅರ್ಥ ಆಗ್ತಾ ಇಲ್ಲ. ಫುಜರೆಯಲ್ಲಿ ದುಬೈಯಲ್ಲಿ ಎಲ್ಲ ಒಂಥರ ಆಗ್ಬಿಟ್ಟಿದೆ. ಬಟ್ ಮಾತಲ್ಲಿ ಎಲ್ಲ ನಾನು ಹೊರಟೋಯ್ತು. ನಾನು ಯಾರು ಅಂತ ಕೂಡ ನನಗೆ ಗೊತ್ತಿಲ್ಲ ಆ ಥರ ಆಗ್ಬಿಟ್ಟಿದ್ರು. ಆದರೆ ಡ್ಯಾನ್ಸ್ ಮಾತ್ರ ಬರುತ್ತೆ ಸರ್. ಆ ಮೂಮೆಂಟ್ಸಲ್ಲಿ ಹಂಗೆ ನೆನಪು ಆಯಿತು. ನನಗೆ ನೆನಪಿರೋದು ಕಲೆ ಮಾತ್ರ. ಆವಾಗ ಕಲ್ಬ ಅಸೋಸಿಯೇಷನಲ್ಲಿ ನಾನು ಅವರು ಕರೆದು ಇದು ಅಂತ ಒಂದು ಚಿಕ್ಕ ಚಿಕ್ಕ ಕೆಲಸಗಳು ಇಲ್ಲಿಂದ ಅಲ್ಲಿ ಬುಕ್ಸ್ಗಳು ತಗೊಂಡು ಕೊಡೋದು ಆ ಥರ ಈ ಥರ ಎಲ್ಲ ಮಾಡೋದು, ಡ್ಯಾನ್ಸ್ ಕ್ಲಾಸು. ಬಟ್ ಬೇರೆ ಫಿಸಿಕಲಿ ಏನು ಡ್ಯಾಮೇಜ್ ಆಗಿಲ್ಲ? ಇಲ್ಲ, ಫಿಸಿಕಲಿ ಈ ಸೈಡ್ ಸ್ವಲ್ಪ ಇದಾಯಿತು, ಮಾತೆಲ್ಲ ಒಂಥರ ಚೇಂಜ್ ಆಗೋಯಿತು. ಮತ್ತು ಏನು ಅರ್ಧಂಬರ್ಧ ನನಗೆ ಕಾಣಿಸೋದು ಏನು ಅಂತಲೇ ಗೊತ್ತಿಲ್ಲ ಅಂತಾರ ಒಂದು ಅವಸ್ಥೆ ಆಗಿದೆ. ಆಮೇಲೆ ಎಂಬಸಿಯಿಂದ ಒಂದ್ಸಲ ಫೋನ್ ಬರುವಾಗ ಅವ್ರು ಮಾತಾಡ್ತ ಮೆಹ್ತಾ ಅಂತ ಒಬ್ಬರು ಆಫೀಸರ್ ಮಾತಾಡ್ತಿತ್ತು. ಮಾತಾಡ್ತಿರುವಾಗ ಯಾರಮ್ಮ ಅಂದೆ ನಾನು, ಕೇರಳ ಕಲಾಮಂಡಲಂ ಮಲ್ಲಿಕಾ ಅಂದೆ. ಪ್ಯಾಡ ಅಂದೆ, ಕೇರಳ ಕಲಾಮಂಡಲಂ ಮಲ್ಲಿಕಾ. ಹೇ, ಕೇರಳದಿಂದ ಕಲಾಮಂಡಲಂ, ಓ ಐ ಪ್ರೌಡ್ ಆಫ್ ಯು ಅಂತ ಒಂದು ಸೆಲ್ಯೂಟ್ ಅಂತ ಹೇಳ್ಬಿಟ್ಟು ಅವಳು ಅಲ್ಲಿಂದ ನನಗೆ ಸೆಲ್ಯೂಟ್ ಹೊಡಿತಾ ಇದ್ದೆ. ಆಮೇಲೆ ಏನಮ್ಮ ನೀನು ಮಾತಾಡುವಾಗ ಏನೋ ಕಷ್ಟ ಆಗ್ತಾ ಇದೆಯಲ್ಲ, ನನ್ನ PA ಮಲಯಾಳಿ ಇದ್ದಾರೆ ಅವ್ರಿಗೆ ಮಾತಾಡ್ರಿ. ಅವ್ರ ಹತ್ರ ಎಲ್ಲ ವಿಷಯಗಳೆಲ್ಲ ಮಾತಾಡುವಾಗ ನನಗೆ ಮೇ ಹುಷಾರು ಇಲ್ಲ ಅಂತ ಗೊತ್ತಾಯಿತು. ಅಡ್ರೆಸ್ ಹೇಳೋಕ್ಕೆ ನನಗೆ ಬರ್ತಾ ಇಲ್ಲ, ನಾನು ಎಲ್ಲಿದೆ ಏನು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲಿಗೆ ಫೋನ್ ಮಾಡಿದ್ರು ಅವರು? ಅವರು ಆಫೀಸಿಗೆ ಫೋನ್ ಮಾಡುವಾಗ ನಾನಲ್ಲಿ ಯಾರೂ ಇರಲಿಲ್ಲ, ನಾನು ಫೋನ್ ತಗೊಂಡಿದ್ದೆ ಅನ್ಎಕ್ಸ್ಪೆಕ್ಟೆಡ್. ಸರಿ, ಆವಾಗ ಸಾರು ಆಫೀಸಲ್ಲಿ ಹೇಳಿದೆ, ಇವ ಅಮ್ಮನಿಗೆ ನೆನಪು ಬರೋ ತಂಗ ನೀವೆಲ್ಲರ ಅಂಡ್ರಲ್ಲಿ ಇರಲಿ, ಅವರು ಅಲ್ಲಿ ಎಲ್ಲ ಏನೇನೋ ಓಡಾಡ್ಕೊಂಡು ಇರಲಿ ಅಂತ ಇದು ಮಾಡಿಕೊಂಡು. ಸರಿ, ಒಂದು ಇಷ್ಟು ಸಾಂಗ್ ಕೊಟ್ಟರು ನಾನು ಅಷ್ಟು ದೊಡ್ಡ ಡ್ಯಾನ್ಸ್ ಎಲ್ಲ ಕಂಪೋಸ್ ಮಾಡುತ್ತೆ ಎಲ್ಲ ಎಲ್ಲ ಮಾಡ್ತಾಯಿತ್ತು. ಎಲ್ಲಿ ಏನಿದ್ರು ಡ್ಯಾನ್ಸ್ ಬಗ್ಗೆ ಎಲ್ಲಿ ಯಾವುದೇ ಎಕ್ಸ್ಕ್ಯೂಸೂ ಇಲ್ಲ, ಟೀಚ್ ಮಾಡೋದಕ್ಕೆ ಇದಿಲ್ಲ. ಹಾಗೆ ಟೀಚ್ ಮಾಡಿರ್ತಾರೆ ಅವ್ರ ಇನ್ಸ್ಟಿಟ್ಯೂಟ್ ನಾನು ಓಪನ್ ಮಾಡಿದೆ, ಅದೆಲ್ಲ ಯಾರು ತಿಳ್ಕೊಂಡ್ಬಿಟ್ಟೆ, ಯಾರಿಗೂ ಕೊಡೋದು ಏನು ಮಾಡೋದು ಅನ್ನೋ ಗೊತ್ತಿಲ್ಲ ಸರ್. ಹಾಗೆ ಇಂಡಿಯಾದ ಪ್ರತಿನಿಧಿಯಾಗಿ ಹೋಗುತ್ತಲ್ಲ ಒಂದು ವ್ಯಕ್ತಿ ದುಬೈಯಲ್ಲಿ, ನಮಗೆ ಜಡ್ಜ್ಮೆಂಟ್ಗೆ ಇಂಡಿಯಿಂದ ಬರಬೇಕಲ್ಲ, ಅದು ನಾನಿತ್ತು ಜಡ್ಜ್ಮೆಂಟು. ಹಾಗೆ ತುಂಬ ಕೆಲಸಗಳು ಅಲ್ಲೂ ಮಾಡ್ತಾಯಿತ್ತು. ಸರಿ, ದುಡ್ಡೆಲ್ಲ ಸಿಕ್ಕಿದರೆ ಮೆಡಿಸಿನ್ಸು ತರಿಸ್ತಾ ಇತ್ತು ಒಬ್ಬರು ಹಂಗೆ ಮೆಡಿಸಿನ್ ತಗೊಂಡು ಸ್ವಲ್ಪ ಕ್ಯೂರ್ ಆಗಿಬಿಟ್ಟಿದೆ. ಅಂದರೆ ನಾಲಿಗೆ ಎಲ್ಲರೂ ಬೈತಾರೆ, ತುಂಬ ಕುಡಿತಾಳೆ, ನಾಲಿಗೆ ಎಲ್ಲ ನೋಡು ಈಗಲೇ ಇದಾಗುತ್ತೆ ಹಾಗಾಗುತ್ತೆ ಅಂತ ಹೇಳ್ಬಿಟ್ಟು.
ನನಗೆ ಸಂಕಟ ಆಗುತ್ತೆ, ನಾನು ಕುಡಿಯೋದಿಲ್ಲ ಎಲ್ಲ ಅಂತ. ನನ್ನ ಗೆಜ್ಜೆ ಮೇಲೆ ನನಗೆ ಅಷ್ಟೊಂದು ಅಭಿಮಾನ ಇದೆ ಸರ್, ನಾನು ಕಲೆಯ ದೇವತೆಯನ್ನು ಅಷ್ಟು ಪ್ರೀತಿ ಮಾಡಿಸ್ತಾ ಇದ್ದೀನಿ ಅಂತ. ಆಮೇಲೆ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಶುರುವಾಯಿತು. ಒಬ್ಬರು ಅಣ್ಣ ನನ್ನ ಪರಿಚಯ ಆಯಿತು. ಆ ಅಣ್ಣ ಹೇಳಿದೆ, ನೀವು ದೊಡ್ಡ ಆರ್ಟಿಸ್ಟ್ ಅಮ್ಮ, ನೀನು ಸುಮ್ಮನೆ ಇರಬಾರ್ದು, ನಾವೆಲ್ಲರೂ ಬ್ಯಾಚುಲರ್ಸ್ ಅಲ್ವಾ, ನಾನು ಫೋನಲ್ಲಿ ನಿನ್ನ ಗೈಡ್ ಕೊಡ್ತೀನಿ, ನೀವು ಚೆನ್ನಾಗಿ ಊಟ ಮಾಡಬೇಕು, ಅದೇ ಥರ ಪ್ರಾಕ್ಟೀಸ್ ಮಾಡಬೇಕು, ಹಾಗಾದರೆ ನಿಮಗೆ ಮುಂದುವರಿಯೋಕ್ಕೆ ಸಾಧ್ಯ ಆಗುತ್ತೆ ಅಂದರು. ಆಮೇಲೆ ಅವಣ್ಣ ಹೇಳಿದೆ, ಒಂದು ಗೆಜ್ಜೆ ತೆಗೆದುಕೊಡ್ತೀನಿ ಅಂದೇಳಿ ಒಂದು ಗೆಜ್ಜೆ ತೆಗೆದುಕೊಟ್ಟು ಗೇಟ್ ಹತ್ರ ಬಂದು ಕೊಟ್ಟು ಹೋದರು. ನಮ್ಮ ಇದನ್ನು ಕೆಟ್ಬಿಟ್ಟು ಪ್ರಾಕ್ಟೀಸ್ ಮಾಡಬೇಕು ಅಂತ. ಮತ್ತು ಫೋನ್ ಮಾಡಿ ಕೇಳುವಾಗ ಪ್ರಾಕ್ಟೀಸ್ ಮಾಡಿದೆ ಇಲ್ಲ ಸರ್, ಏಯ್ ಅಂತ. ಅವರು ಸೌಂಡ್ ಚೇಂಜ್ ಆಗುವಾಗ ನಂಗೆ ಭಯ ಆಗುತ್ತೆ. ನಾನು ಅಣ್ಣವರು, ನಾನು ಇದರ ಕ್ಯಾಮ್ರಾದಲ್ಲಿ ನೋಡ್ತಾ ಇದ್ದೀನಿ ಪ್ರಾಕ್ಟೀಸ್ ಮಾಡೋಣ, ನಮ್ಮ ಅಣ್ಣವರು ಅವ್ರು ನೋಡೋದೇನೇ ಇಲ್ಲ, ನನಗೆ ಭಯ. ಹಂಗೆ ಪ್ರಾಕ್ಟೀಸ್ ಮಾಡೋಕ್ಕೆ ಶುರುವಾಯಿತು. ಮಾತು ಕೂಡ ಪ್ರಾಕ್ಟೀಸ್ ಮಾಡು ಅಂದ ಮೇಲೆ ನಾನು ತರಿಗಿಡೋದು ತೆಗೆದಾಗದು ಒಂದ ಬರೋದು ಬರೋದೇ ಇಲ್ಲ. ಆಮೇಲೆ ದಿವಸ ತೆರಿಗಿಡೋದು ತೆರಿಗಿಡೋದು ತೆರಿಗಿಡ್ದು 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 ಈ ಥರ ಎಲ್ಲ ಮಾಡಿ ಮಾಡಿ ಜಿದಿಗಳು ಹೇಳಿ 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 ನನಗೆ ನಾಲಿಗೆ ಸ್ವಲ್ಪ ಇದಾಗ್ತಾ ಇದೆ. ಹಿಂಗೆ ಅದು ಸ್ವಲ್ಪ ಅದು ಇದಾಗುತ್ತೆ, ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡು ಮನಸ್ಸು ಕಷ್ಟಪಡದೇ ಇದ್ದರೆ ಸರಿಯಾಗ್ಬಿಡುತ್ತೆ. ಆದರೆ ಎಲ್ಲೂ ಸೋತು ಹೋಗಲಿಲ್ಲ. ನೀವು ಟ್ರೀಟ್ಮೆಂಟ್ ಅಂತ ಏನು ಮಾಡ್ಕೊಳ್ಳೇ ಇಲ್ಲ ಅದಾದಾಗೆ ಹಾಗೆ ಹಾಗಾಗಿ ಇಲ್ಲ. ಮೆಡಿಸಿನ್ಸು ಅಲ್ಲಿಲ್ಲ, ಡಾಕ್ಟರ್ಸ್ ಎಲ್ಲ ಒಂದು ಏನು ಅಂದರೆ ಹೇಳ್ಕೊಳ್ಳೆಗೆ ಬರ್ತಾ ಇರಲಿಲ್ಲ. ಅವರು ನೋಡುವಾಗ ಅವರವರು ಒಂದೊಂದು ಮೆಡಿಸಿನ್ಸು ಕೊಡಿಸ್ತಾ ಇತ್ತು. ಜ್ಞಾಪಕ ಶಕ್ತಿ ಯಾವಾಗ ಬಂತು? ಈಗಲೂ ಬರ್ತಾ ಇರೋದು ಅದು ಅಷ್ಟೇ. ಕೆಲವದೆಲ್ಲ ಇನ್ನೂ ನಾನು ಸ್ವಂತ ಬಂದರೆಲ್ಲ ನನಗೆ ಅರ್ಥ ಆಗ್ತಾ ಇಲ್ಲ ಸರ್. ಅದೇ ಆಮೇಲೆ 16ಗೆ ನಾನೆಲ್ಲ ಶಿಫ್ಟ್ ಮಾಡಿ ಇಲ್ಲಿ ಬಂದಿದ್ದೆ. ಓಕೆ, ಇವಾಗ ನೀವು ದುಬೈಗೆ ಏನಕ್ಕೆ ಹೋಗಿದ್ದು, ನೀವು ಯಾವಾಗ ಹೋದ್ರಿ ದುಬೈಗೆ? ಅದು ಇದೇ ಥರ ಒಂದು ಇನ್ಸ್ಟಿಟ್ಯೂಟಲ್ಲಿ ನಾನು ಡ್ಯಾನ್ಸ್ ಟೀಚರಾಗಿ ಕಲ್ತಿರೋದು. ಎಲ್ಲಿ? ಇಲ್ಲ, ಬೆಂಗಳೂರಲ್ಲ. ಬೆಂಗಳೂರಲ್ಲ ಇಲ್ಲ ದುಬೈಗೆ. ಓಕೆ, ಅವ್ರಿಗೆ ಹೆಂಗೆ ಗೊತ್ತಾಯ್ತು ನಿಮಗೆ, ಹೆಂಗೆ ಹೆಂಗೆ ಬಂದು ಏನಕ್ಕೆ ಹೋಗಿದ್ದು ದುಬೈಗೆ ನೀವು? ಕಲಾಮಂಡಲಂ ಅಂತ ಗೊತ್ತಿದೆಯಲ್ಲ, ಕೇರಳ ಅವ್ರದ್ದು. ಓಕೆ, ಅಲ್ಲಿ ಹಾಗೆ ಹೋಗಿರೋದು. 3 ಮಂತ್ಸ್ ಆದಮೇಲೆ ನಾನು ಮೈ ಹುಷಾರಿಲ್ಲಂತ ಬರಬೇಕಾಗಿ ಬಂತಿದೆ. ಅಲ್ಲಿ ಅಡ್ಮಿಟ್ ಆಗಿ ಅದರಿಂದ ನನಗೆ ಫೀವರ್ ಎಲ್ಲ ಬಂತು. ಮಾನಸಿಕವಾಗಿ ನಾನು ತುಂಬ ಟಯರ್ಡ್ ಆಗಿಬಿಟ್ಟಿದ್ದೆ. ಮಗಳು ಲವ್ ಮ್ಯಾರೇಜ್ ಇತ್ತು, ಅದೆಲ್ಲ ನನಗೆ ತುಂಬ ಸ್ಟ್ರೆಸ್ ಆಗಿತ್ತು, ತುಂಬ ವೇದನೆ ಆಗಿಬಿಟ್ಟಿದೆ ಸರ್. ಮುಖ್ಯವಾಗಿ ನಾನು ಯಾರ ಹತ್ರ ಏನು ಹಂಚ್ಕೊಳ್ತಾ ಇರಲಿಲ್ಲ, ಯಾಕಂದರೆ ಒಂದೇನಾದರೂ ಬಿಟ್ಟರೆ ಅದನ್ನು ಹಾಗೇ ಒಳ್ಳೆದು ಕೆಟ್ಟದ್ದು ಒಂದು ಅಂದ ಗಾಳಿ ಮಾತು ಥರ ಹೊರಟೋಗುತ್ತೆ ಸರ್. ಅದರಿಂದ ಹೆಸರನ್ನು ಅದು ಕೀಪ್ ಅಪ್ ಮಾಡೋಕ್ಕೆ ಅಂದರೆ ಯಾರ ಹತ್ರ ಎಂಥ ಸಂಕಟಗಳು ನಾನು ಹೇಳ್ತಾ ಇರಲಿಲ್ಲ. ದೇವರಿಗೆ ಸ್ಟ್ರೈಟ್ ನಮ್ಮ ಸಂಕಟಗಳು ಹೇಳೋದು. ಆಮೇಲೆ ಅಲ್ಲಿ ಕೆಲಸಗಳೆಲ್ಲ ಇದು ಮಾಡಿಕೊಂಡು ನಾನು ತಿರುಗಿ ಬಂದು 16ಗೆ ಬಂದು ಬ್ಯಾಂಗ್ಳೂರಲ್ಲಿ ಒಂದು ಕೆ ಆರ್ ನಗರ್. ಓಕೆ, ಬ್ಯಾಂಗ್ಳೂರ್ ನಾನು ಬರೋಕ್ಕೆ ಮುಂಚೆ ಸಾತ್ವಿಕ್ ಅವ್ರಿಗೆ ಪರಿಚಯ ಆದ ದುಬೈಯಲ್ಲಿ ನಮಗೆ, ಅವ್ರ ಬಗ್ಗೆ ಮಾತಾಡ್ತೀವಿ. ಹಾಂ, ಸ್ವಾತಿಕ್ ಅವರು ಇದು ಅಲ್ಲಿ ಒಂದು ಕ್ಲಾಸಲ್ಲಿ ಕೈಮೇಲೆ ನಾನೊಂದು ಕ್ಲಾಸ್ ನಡೆಸ್ತಾ ಇತ್ತು. ಅಲ್ಲಿ ಒಂದು ಹುಡುಗಿಗೆ ಡ್ಯಾನ್ಸು ಸ್ಕೂಲ್ ಓಪನ್ ಮಾಡಿಕೊಟ್ಟಿದ್ದೆ. ನಾನು ಹೇಳಿದೆ ನನ್ನ ಸರ್ಟಿಫಿಕೇಟ್ ಇದೆ ಮಗ, ನೀನೊಂದು ಓಪನ್ ಮಾಡು ಅಂತ ಹೇಳ್ಬಿಟ್ಟು ಅವಳಿಗೆ ಅವಳ ತಾಯಿ ಹುಷಾರಿಲ್ಲದಕ್ಕೆ ಅಳ್ತಾ ಇತ್ತು. ನನ್ನ ಪೈಸೆ ಕಳ್ಸೋಕ್ಕೆ ನನ್ನ ಕೈಲಿಲ್ಲ, ನಿನಗೆ ಸ್ಟೆಪ್ಸ್ ಎಲ್ಲ ಬರುತ್ತಿಲ್ಲ ಮಗ, ನಾನು ಜೊತೆಯಲ್ಲಿ ಇರ್ತೀನಿ, ಕ್ಲಾಸ್ ಮಾಡು ಅಂತ ಹೇಳ್ಬಿಟ್ಟು ಸ್ಕೈ ಆರ್ಟ್ಸ್ ಸೆಂಟರ್ ಬಂದ್ಬಿಟ್ಟು ಸ್ಕೂಲ್ ಓಪನ್ ಮಾಡಿದೆ. ಓಪನ್ ಮಾಡಿದೆ ಅವ್ರ ಪಕ್ಕದಲ್ಲಿ ಅವರು ಇವರ ಈ ಸ್ವಾತಿಗೆ ವೈಫಿಗೆ ಡ್ಯಾನ್ಸ್ ಕಲಿಬೇಕಂದು ಅಲ್ಲಿ ಬಂದು ಸೇರಿದ್ರು. ಅಲ್ಲಿ ಸೇರಿದ ಮೇಲೆ ನಾನು ಹೇಳಿದೆ ಒಂದು ಕೆಲಸ ಮಾಡು, ದೊಡ್ಡವರ ಜೊತೆಯಲ್ಲಿ ಅಲ್ಲ ದೊಡ್ಡವರಿಗೆ ಕಂಟಿನ್ಯೂ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ, ನಿಮ್ಮ ಮನೆ ಹೇಳಿದ್ರೆ ನಾನು ಬಂದು ಹೇಳ್ಕೊಡ್ತೀನಿ ಅಂತ. ಹಾಗೆ ನಾನು ಇವ್ರ ಮನೆಗೆ ಹೋಗ್ತಾ ಇದ್ದೆ. ಇವ್ರ ಮನೆಗೆ ಹೋಗುವಾಗ ಹೆಂಡತಿನು ಮಗನೂ ಕಲಿತಾ ಇದ್ದೆ. ಮಗ ಒಬ್ಬಾಯ್ ಮಗ ಇವರೇನೆಂದರೆ ದೇವ್ರ ಥರ ನಾನು ಪೂಜೆ ಮಾಡಿಕೊಂಡು ನನ್ನನ್ನು ಎರಡು ಕೈಯಲ್ಲೂ ಇದು ಮಾಡಿ ಅಮ್ಮ ಬಂದಿದ್ದೆ ಅಂತ ಹೇಳಿದೆ. ಊಟ ತಿನ್ನಿಸಿ ತಿಂದು ತಿನ್ನಿಸಿ ನನ್ನ ಅಷ್ಟೊಂದು ಪ್ರೀತಿಯಿಂದ ಏನೇ ಅದು ಇದೇ ಥರ ಹೇಳೋಕ್ಕಾಗಲ್ಲ ಅಷ್ಟೊಂದು ಪ್ರೀತಿಯಲ್ಲಿ ನೋಡ್ತಾ ಇದ್ದೆ. ನಿಮ್ಮ ಬಗ್ಗೆ ಹೇಳಿದ್ದೆ ನನಗೆ ಅವರು. ಹೌದು, ಈ ಥರ ಹಿಂಗೆ ಅಂತ. ಆಮೇಲೆ ಅವರು ಸಂಗೀತ ಎರಡು ಸೇರಿಕೆ ನಾನು ಸಂಗೀತನೂ ಕಲಿಸ್ತಾ ಇದ್ದೆ. ಓ, ಕರ್ನಾಟಕ ಸಂಗೀತ. ಕರ್ನಾಟಕ ಸಂಗೀತ. ಆಮೇಲೆ ಇವರು ಇಲ್ಲಿಂದ ಬಂದೆಲ್ಲ ಬರುವಾಗ ನನಗೆ ಇವ್ರದ್ದೆಲ್ಲ ಲಿಂಗ್ ಬಿಟ್ಟು ಬಿಟ್ಟೋಯ್ತು ಸರ್.
ಹುಡುಕಿದೆ ಹುಡುಕಿದೆ, ಯಾರು ಏನೋ ಮುಖದಲ್ಲಿ ಯಾರು ಹೆಸರು ಸ್ವಾತಿಯಿಂದ ಹೆಸರು ಬರ್ತಾ ಇಲ್ಲ, ಗೌರಿಯಿಂದ ಅವಳ ಹೆಸರು ಮಾತ್ರ ಬರ್ತಾ ಹುಡ್ತಾ ಇದ್ರೆ ಸಿಗ್ತಾ ಇಲ್ಲ. ಮೊನ್ನೆ ಅನ್ಎಕ್ಸ್ಪೆಕ್ಟೆಡ್ ಸಿಕ್ಕಿರೋದು ಮಲ್ಲಿಕಾ ಅವರೇ. ಟೀಚರು ಟೀಚರ್ ನಾನು ಒಂದು ಹೇಳಿ ನಿಮಗೆ ನೆನಪಿದೆಯಾ, ನಾನು ಆವಾಗ ನಾನು ಹತ್ತುಬಿಟ್ಟು ತುಂಬ ಸಂಕಟಪಟ್ಟೆ, ಮಗ ನೀನು ಎಲ್ಲೋಗಿದೆ ಮಗ ನಾನು ಈ ಥರ ಎಲ್ಲ ಕಷ್ಟ ಆಗುತ್ತಿದೆ ಅಂತ. ಅವರಿಗೆ ನನ್ನ ಕಷ್ಟಗಳೆಲ್ಲ ಗೊತ್ತಿದೆ. ಆಮೇಲೆ ನೋಡಿ ನಾನೊಂದು ವಿಷಯ ನಿಮಗೆ ನಿಮ್ಮ ಪರ್ಮಿಷನ್ ಇದ್ದರೆ ನಾನು ಇವರಿಗೆ ಮಾತಾಡ್ತೀನಿ, ಅಯ್ಯೋ ಸರ್ ನನ್ನ ಹತ್ರ ಎಲ್ಲ ಕೇಳಬೇಡ, ಈಗಾದರೂ ಮಾಡಿ ಕನ್ನಡಿಗೆ ಬರಬೇಕು ಮತ್ತೆ ಆಸೆ ಇದೆ ನನಗೆ ಅಂತ. ಹಂಗೆ ಮತ್ತೆ ನಿಮ್ಮನ್ನು ಪರಿಚಯ ಮಾಡಿ ಸ್ನೇಹಿತರೆ. ನಾನು ಕೈ ಮುಗಿದು ಕೇಳ್ಕೊತಾ ಇದ್ದೀನಿ ನಿಮ್ಮ ಹತ್ರ, ಯಾರು ನಮ್ಮ ಚಾನಲ್ನಲ್ಲಿ ಈ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದಾರೆ, ನಮ್ಮ ಚಲನಚಿತ್ರ ನಿರ್ದೇಶಕರು ನಿರ್ಮಾಪಕರು, ಕಿರುತೆರೆ ನಿರ್ದೇಶಕರು ನಿರ್ಮಾಪಕರು, ಅಪ್ಪಟ ಪ್ರತಿಭೆ, ಸುಮಾರು ಸಿನಿಮಾಗಳಲ್ಲಿ 40 ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡಿದ್ದಾರೆ, ಜೀವನನ ತುಂಬ ಹೋರಾಡ್ಕೊಂಡು ಬಂದಿದ್ದಾರೆ. ಏನಾದರೂ ನೀವು ಬರೆಯೋ ಕಥೆಗಳಲ್ಲಿ ಅಮ್ಮವ್ರಿಗೆ ಒಂದು ಪಾತ್ರ ಕೊಟ್ಟರೆ ಕಣ್ಣು ಒತ್ಕೊಂಡು ಮಾಡ್ತಾರೆ, ಅದನ್ನು ಅವ್ರು ಭಾಳ ಮನಸ್ಸಾರೆ ಸ್ವೀಕರಿಸ್ತಾರೆ. ಕೈ ಮುಗಿದು ನಾನು ಕೇಳ್ಕೊತೀನಿ, ಏನಾದರೂ ನಿಮ್ಮಗಳ ಕಡೆಯಿಂದ ಆ ಒಂದು ಸಹಾಯ ಇವ್ರಿಗಾದರೆ, ಇವ್ರಿಗೆ ಹಣ ಬೇಡ ಕೆಲಸ ಬೇಕು, ಆ ಕೆಲಸ ಕೊಟ್ಟರೆ ಕೆಲಸನ ದುಡಿದು ಅವ್ರು ಹಣ ಸಂಪಾದನೆ ಮಾಡ್ತಾರೆ. ಸೊ ಪ್ಲೀಸ್ ಏನಾದರೂ ಪಾತ್ರಗಳಿದ್ದರೆ, ಸಾಕಷ್ಟು ಸೀರಿಯಲ್ಗಳು ನಡೀತಾ ಇದೆ, ಸಾಕಷ್ಟು ಚಟುವಟಿಕೆಗಳು ನಡೀತಾ ಇದೆ, ಒಂದು ಪಾತ್ರ ಇವ್ರು ಕೊಟ್ಟರೆ ನಿಜವಾಗ್ಲೂ ಖುಷಿ ಆಗ್ತಾರೆ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಸಾತ್ವಿಕ್ ಅವರೇ, ಈ ಇನಿಷಿಯೇಟಿವ್ ತೊಗೊಂಡು ನೀವು ನನಗೆ ಇವ್ರನ್ನ ಪರಿಚಯ ಮಾಡಿಕೊಟ್ಟಿದ್ದಕ್ಕೆ ಇನ್ನೊಮ್ಮೆ ನಿಮಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸಾತ್ವಿಕ್ ಅವರೇ. ದುಬೈಯಿಂದ ಇಂಡಿಯಾಗೆ ಬಂದಿದ್ದು ಏನಕ್ಕಮ್ಮ ನೀವು ಮತ್ತೆ ವಾಪಸ್ಸು? ಇಲ್ಲ, ಅಲ್ಲಿ ನನಗೆ ಮತ್ತೆ ನಿಂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಸರ್. ಹೆಲ್ತ್ ವಿಷಯ, ಹೆಲ್ತ್ ವಿಷಯನೂ ಇದೆ, ಮತ್ತೆ ಸ್ಟೂಡೆಂಟ್ಸ್ ನಾನೊಂದು ಇನ್ಸ್ಟಿಟ್ಯೂಟಲ್ಲಿ ಎಲ್ಲ ಮೋಸ ತಾನೇ ನಮಗೆ ನಡೆಯೋದು. ಅವರು ಬೇರೆ ಟೀಚರ್ನ ಕರ್ಕೊಂಬಂದಿದೆ, ನನಗೆ ಆಗ್ತಾ ಇಲ್ಲ ಅಂತ, ಅದು ತುಂಬ ಸಂಕಟ ಆಗಿಬಿಟ್ಟಿದೆ. ನಾನು ವಾಪಸ್ ಬಂದಿದ್ದೆ ಇಲ್ಲಿ. ಇಲ್ಲಿ ಬಂದು ನಾನು ಇಲ್ಲಿ ಇನ್ಸ್ಟಿಟ್ಯೂಟಲ್ಲಿ ಇಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಓಪನ್ ಮಾಡಿ ಒಂದು ಹುಡುಗಿ ಹೇಳಿದೆ, ಅಮ್ಮ ನಿನಗೆ ನೀವು ಬರ್ತಾ ಇಲ್ವಲ್ಲ, ಅಲ್ಲ ನೀವು ಬರಬೇಡ ಆಫೀಸಿಗೆ, ನಾನೇ ಎಲ್ಲ ನೋಡ್ಕೋತೀನಿ ಅಂತ ದೊಡ್ಡ ಒಂದು ಇದು. ನೀವೇ ಓಪನ್ ಮಾಡಿಸ್ಕೊಟ್ಟಿದ್ದು ನಿಮ್ಮ ಸರ್ಟಿಫಿಕೇಟ್ ಇಂದ? ಅದು ದುಬೈಯಲ್ಲಿ. ಇಲ್ಲಿ ಬಂದು ನಾನು ಸ್ವಂತವಾಗಿ ಓಪನ್ ಮಾಡಿದೆ ಸರ್, ಕೆ ಆರ್ ಪುರ. ಒಂದು ಹುಡುಗಿ ಹೇಳಿದೆ, ನನಗೂ ಒಂದು ಎರಡು ಗಂಡು ಮಕ್ಕಳಿದ್ದಾರೆ, ನಾನು ನೋಡ್ಕೋತೀನಿ, ನೀವು ಕಲಾಮಂಡಲವಲ್ಲ ನನಗೆ ಒಂದು ಸ್ಕೂಲ್ ಓಪನ್ ಮಾಡಿಕೊಡಿ ಹಾಗೆ ಹೀಗೆ ಅಂತೆಲ್ಲ ಹೇಳಿಬಿಟ್ಟು ನಾನು ಸ್ಕೂಲ್ ಓಪನ್ ಮಾಡಿದ್ದೆ ಸರ್. ಅವಾಗ ನನಗೆ ಯಾರ ಹತ್ರ ಮಾತಾಡೋದು ಏನು ಅಂತ ಎಲ್ಲ ನಿಜ ಅಂತ ತಿಳಿಗೆದ್ರಲ್ಲಿ ಹೇಳಿ, ನಾನು ಬಿಕಾಸ್ ನಾನು ಸುಳ್ಳು ಹೇಳ್ತಾ ಇಲ್ಲ, ನಾನು ಬರ್ತೀನಿ ಅಂದರೆ ನಾನು ಬಂದಿರುತ್ತೆ ಸರ್, 4:00 ಬರ್ತೀನಿ ಅಂದರೆ 4:30 ನಾನು ಅಲ್ಲಿ ಇರ್ತೀನಿ, ಅದು ನನ್ನ ನಾಳಿಗೆ. ಆ ಥರ ಹುಡುಗಿಗೆಲ್ಲ ಮಾಡಿಕೊಟ್ಟು ಪೂಜೆ ಮಾಡಿದೆ. ಪೂಜೆ ಎಲ್ಲ ಆದಮೇಲೆ ಇವಳು ಹೇಳಿದೆ, ನೀವು ಮತ್ತೆ ಯಾವತ್ತಾದರೂ ಬಂದರೆ ಸಾಕು, ನಾನು ಕ್ಲಾಸ್ ನಡೆಸ್ತೀನಿ ಅಂತ. ಇವಳು ನನಗೆ ಹೇಳಿದೇನು, ಇಲ್ಲಿ ಮಿನಿಸ್ಟರ್ ಇದ್ದಾರಲ್ಲ ಸಿದ್ದರಾಮಯ್ಯ ಸಾರ್ದು ಪಿ ಎ ಜಾರ್ಜ್ ಅಂತೊಬ್ಬರಿದ್ದಾರೆ, ಅವ್ರದ್ದು ಕ್ಲೋಸ್ ಫ್ರೆಂಡ್ ನಾನು ಅಂತೆಲ್ಲ ಹೇಳಿದೆ. ನಾನು ನಂಬ್ಕೊಂಡ್ಬಿಟ್ಟೆ, ನನಗೆ ಗೊತ್ತೇ ಇರಲಿಲ್ಲ. ಈ ಒಮ್ಮ ಏನು ಮಾಡಿದೆ, ನಾನು ಬರುವಾಗ ಮೂರನೇ ಮಾಡಿ ನಾನು ಕಷ್ಟಪಟ್ಟಲ್ಲ ಹತ್ತುವಾಗ ಒಂದು 3 ಟೀ ತಕೊಂಬ ಅಂತೆ ನನಗೆ. ಆಮೇಲೆ ಸಾಂಗ್ಗೆ ಡ್ಯಾನ್ಸ್ ಟೀಚರ್ನ ಕರೀಬೇಕು ಸಮಥಿಂಗ್ ಇದು ಇರುತ್ತಲ್ಲ, ನೀವಿರುವಾಗ ನಾನು ಯಾಕೆ ಅಂತೇಳಿ ಅದೆಲ್ಲ ಮಾಡಿಸಿದ್ರು ನಾನು ಸರ್. ನನ್ನ ಹೆಸರು ಯಾಕೆ ಆಕೆಗೆ ಆಗಲ್ಲ, ತುಂಬ ಪಿಕ್ಚರಲ್ಲಿ ನಾನು ಆ ಥರ ಎಲ್ಲ ಮಾಡಿದ್ದೀನಿ ಸರ್. ಯಾಕಂದರೆ